ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಐಲ್ಯಾಷಸ್ನ ನ್ಯಾಚುರಲ್ ಆಗಿ ಯಾವ ರೀತಿ ನೀವು ಥಿಕ್ ಮತ್ತು ಲಾಂಗ್ ಆಗಿ ಇಟ್ಕೋಬಹುದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಐಲ್ಯಾಷಸ್ಗಳು ತುಂಬ ಥಿನ್ ಆಗಿರುತ್ತೆ, ಇಲ್ಲಾಂದರೆ ಐಲ್ಯಾಷಸ್ ಪ್ರಾಪರ್ ಆಗಿ ಬೆಳೆದಿರಲ್ಲ. ಬೇರೆಯವ್ರದ್ದು ಯಾರ್ದಾದರೂ ಚೆನ್ನಾಗಿರೋದು ನೋಡಿದಾಗ ಲೈಕ್ ನಮಗೂ ಶರ್ಟ್ ಈ ಥರ ಇರಬಾರ್ದಿತ್ತ ಅಂತ ಅನಿಸುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟಲ್ಲಿ ನಮಗೆ ಮಸ್ಕಾರಗಳಾಗಿರ್ಬೋದು, ಲೈಕ್ ಲಾಂಗ್ ಬರೋಕ್ಕೆ ಮಸ್ಕಾರಗಳಾಗಿರ್ಬೋದು ಅಥವಾ ಐಲ್ಯಾಷಸ್ ಎಕ್ಸ್ಟೆನ್ಷನ್ಸ್ಗಳಾಗಿರ್ಬೋದು, ಮತ್ತು ನೀವು ಫೇಕ್ ಐಲ್ಯಾಷಸ್ನು ನೀವು ಮಾಡಿಸ್ಕೋಬೋದು. ಸೊ ಈ ರೀತಿ ನಾನಾ ವೇರಿಯಸ್ಗಳು ನಮಗೆ ಅವೈಲಬಲ್ ಇದೆ, ಬಟ್ ಎಷ್ಟೊಂದು ಜನಕ್ಕೆ ಅದು ಸೂಟ್ ಆಗದೇನೂ ಇರ್ಬೋದು. ಬಟ್ ನೀವು ನ್ಯಾಚುರಲ್ ವೇಯಲ್ಲಿ ನಿಮ್ಮ ಐಲ್ಯಾಷಸ್ನ ಥಿಕ್ಕಾಗೆ ಅಥವಾ ಲಾಂಗ್ ಆಗಿ ಮಾಡ್ಕೋಬೋದು ಕೆಲವೊಂದಷ್ಟು ಸಿಂಪಲ್ ಹೋಮ್ ರೆಮಿಡೀಸ್ಗಳನ್ನ ಫಾಲೋ ಮಾಡೋದ್ರಿಂದ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಒಂದು 4 ಹೋಮ್ ರೆಮಿಡಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಎಫೆಕ್ಟಿವ್ ಆಗಿದೆ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನನ್ಗೆ ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಐಬ್ರೋ ನ್ಯಾಚುರಲ್ ಆಗಿ ಅದು ಬೆಳೀಲಿಲ್ಲ ಅನ್ನೋಕ್ಕೆ ಸುಮಾರು ಕಾರಣಗಳಿದೆ. ಒಂದು, ಹೆರಿಡಿಟ್ರಿಯಿಂದನೂ ನಮಗೆ ಈ ಒಂದು ಐಲ್ಯಾಷಸ್ ಏನಿದೆಯೋ ಅದು ಪ್ರಾಪರ್ ಆಗಿ ಬೆಳೀದೇ ಇರ್ಬೋದು, ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಸಹ ಗ್ರೋತ್ ಇಲ್ಲದೇ ಇರ್ಬೋದು, ಆಮೇಲೆ ಕೆಲವೊಂದು ಮೆಡಿಕೇಷನ್ಸ್ಗಳಿಂದ ಅಥವಾ ಸ್ಟ್ರೆಸ್ ತೊಗೊಳೋದ್ರಿಂದ ಸಹ ನಮಗೆ ಈ ಒಂದು ಐಲ್ಯಾಷಸ್ ಕೂದಲು ಏನಿದೆಯೋ ಅದು ಉದುರತ್ತೆ, ಇಲ್ಲ ಅದು ಪ್ರಾಪರ್ ಆಗಿ ಬೆಳೆಯೋಕ್ಕೆ ಆಗಲ್ಲ. ಸೊ ಇಷ್ಟೆಲ್ಲ ಕಾರಣಗಳಿಂದ ನಮಗೆ ಐಲ್ಯಾಷಸ್ಗಳು ಪ್ರಾಪರ್ ಆಗಿ ಬೆಳೆಯಲ್ಲ. ಸೊ ಈಗ ನಾನು ನಿಮ್ಮೊಂದಿಗೆ ಕೆಲವೊಂದಷ್ಟು ಹೋಮ್ ರೆಮಿಡೀಸ್ಗಳನ್ನ ಶೇರ್ ಮಾಡ್ತೀನಿ. ಸೊ ಇದನ್ನು ನೀವು ಪ್ರತಿದಿನ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಐಲ್ಯಾಷಸ್ ಏನಿದೆಯೋ ಅದು ನ್ಯಾಚುರಲ್ ಆಗಿ ನಿಮಗೆ ಲಾಂಗ್ ಆಗಿ ಮತ್ತು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಯಾವುದೆಲ್ಲ ರೆಮಿಡಿ ಈಗ ನೋಡೋಣ. ಸೊ ಫಸ್ಟ್ ರೆಮಿಡಿ ಬಂದು ಕ್ಯಾಸ್ಟರ್ ಆಯಿಲ್ ಅಥವಾ ಕೈಯೆಣ್ಣೆ ಅಂತ ನಾವು ಏನು ಕರಿತೀವೋ ಅದು. ಸೊ ಕ್ಯಾಸ್ಟರ್ ಆಯಿಲ್ ಏನಪ್ಪ ಅಂತಂದರೆ, ಲೈಕ್ ಬೇರೆ ಎಣ್ಣೆಗೆ ಕಂಪೇರ್ ಮಾಡಿದ್ರೆ ಹೇರ್ ಗ್ರೋತ್ ಏನಿದೆಯೋ ಇದು ಬೇಗ ಸ್ಟಿಮ್ಯುಲೇಟ್ ಮಾಡೋಕ್ಕೆ, ಅಂದರೆ ಬೇಗ ಗ್ರೋತ್ ಮಾಡಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಕೈಯೆಣ್ಣೆ. ಕಂಪ್ಯಾರಿಟಿವ್ಲಿ ಲೈಕ್ ನೀವು ಕೊಬ್ಬರಿ ಎಣ್ಣೆ, ಆಲಿವ್ ಆಯಿಲ್, ಆಲ್ಮಂಡ್ ಆಯಿಲ್ಗಿಂತ ನಿಮಗೆ ಕ್ಯಾಸ್ಟರ್ ಆಯಿಲ್ ಏನಿದೆಯೋ ಅದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ನೀವು ಏನು ಮಾಡಬೇಕಪ್ಪ ಡೈಲಿ ಅಂತಂದರೆ, ಕ್ಯಾಸ್ಟರ್ ಆಯಿಲ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಬರೀ ಕ್ಯಾಸ್ಟರ್ ಆಯಿಲ್ನ ಸಹ ನೀವು ಯೂಸ್ ಮಾಡ್ಬೋದು. ಸೊ ನಾನು ಯೂಶ್ವಲಿ ಕ್ಯಾಸ್ಟರ್ ಆಯಿಲ್ ಸ್ವಲ್ಪ ಲೈಕ್ 1 ಟೇಬಲ್ ಸ್ಪೂನ್ ತಗೊಂಡ್ರೆ ಅರ್ಧ ಟೇಬಲ್ ಸ್ಪೂನ್ ನಾನು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಒಂದು ಬಡ್ ಅಂದರೆ ಲೈಕ್ ಕ್ಯೂಟಿಪ್ ಏನು ಬರುತ್ತೋ ಅದರ ಸಹಾಯದಿಂದ, ಅಥವಾ ನಿಮಗೆ ಹಳೆಯದು ಯಾವುದಾದ್ರೂ ಮಸ್ಕಾರ ಅದು ವಾಂಡ್ ಇರುತ್ತಲ್ಲ, ಸೊ ಅದನ್ನು ತೊಗೊಂಡು ನೀವು ನೀಟಾಗಿ ನಿಮ್ಮ ಐಲ್ಯಾಷಸ್ಗೆ ಅಪ್ಲೈ ಮಾಡಬೇಕು. ಡೈಲಿ ಮಲಗಕ್ಕಿಂತ ಮುಂಚೆ ನೀವು ಈ ಒಂದು ಸ್ಟೆಪ್ನ ನೀವು ಮಾಡಬೇಕು. ಬೆಳಗ್ಗೆ ಎದ್ದು ನಾರ್ಮಲಾಗಿ ನೀವು ವಾಶ್ ಮಾಡಬೇಕು. ಸೊ ಈ ರೀತಿ ನೀವು ಪ್ರತಿ ದಿನ ನೀವು ಮಾಡೋದ್ರಿಂದ ನಿಮ್ಮ ಐಲ್ಯಾಷಸ್ ಏನಿದೆಯೋ ಅದು ನ್ಯಾಚುರಲಾಗಿ ಗ್ರೋ ಆಗಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ, ತುಂಬ ಥಿಕ್ಕಾಗಿ ತುಂಬ ಲಾಂಗ್ ಆಗಿ ಬರುತ್ತೆ. ಸೊ ಈ ಒಂದು ರೆಮಿಡಿನ ಡೈಲಿ ಟ್ರೈ ಮಾಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರೆಮಿಡಿ ಏನಪ್ಪ ಅಂತಂದರೆ, ಪೆಟ್ರೋಲಿಯಂ ಜೆಲ್ಲಿ ಅಥವಾ ಲೈಕ್ ವ್ಯಾಸಿಲಿನ್ ಏನು ಸಿಗುತ್ತೋ ಸೊ ಇದು. ಸೊ ಇದೇನು ಮಾಡುತ್ತಪ್ಪ ಅಂತಂದರೆ, ನಮ್ಮ ಲ್ಯಾಷಸ್ನ ಹೈಡ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ಲ್ಯಾಷಸ್ ಹೈಡ್ರೇಟ್ ಆಗೇ ಇರುತ್ತೋ ಸೊ ಆವಾಗ ನಮಗೆ ಲ್ಯಾಷಸ್ ಬೆಳಿಲಿಕ್ಕೆ ನಮಗೆ ಚಾನ್ಸ್ ಸಿಗುತ್ತೆ ಅಥವಾ ಗ್ರೋ ಆಗಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ವ್ಯಾಸಿಲಿನ್ನ ನೀವು ಕ್ಯೂಟಿಪ್ ಬಡ್ಸ್ ಅಥವಾ ಹಳೆಯದು ಮಸ್ಕಾರ ಅದು ವಾಂಡ್ ಏನಿರುತ್ತೋ ಸೊ ಅದರ ಒಂದು ಸಹಾಯದಿಂದ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದು ಅಷ್ಟೇ, ಡೈಲಿ ನೈಟ್ ನೀವು ಅಪ್ಲೈ ಮಾಡಿ ಮಾರ್ನಿಂಗ್ ನಾರ್ಮಲ್ ವಾಶ್ ಮಾಡ್ಬೋದು. ಸೊ ಈ ಒಂದು ರೆಮಿಡಿನೂ ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಈ ಒಂದು ರೆಮಿಡಿನೂ ನೀವು ಟ್ರೈ ಮಾಡಬಹುದು. ಸೊ ನೆಕ್ಸ್ಟ್ ರೆಮಿಡಿ ಬಂದು ವೈಟಮಿನ್ ಇ ಆಯಿಲ್. ಸೊ ವೈಟಮಿನ್ ಇ ನಮಗೆ ಐಲ್ಯಾಷಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಆಯಿಲ್ ಹೈಲ್ಯಾಷ್ನ ಹೈಡ್ರೇಟ್ ಮಾಡೋದ್ರ ಜೊತೆಗೆ ಹೈಲ್ಯಾಷ್ನ ಗ್ರೋ ಮಾಡಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವು ಒಂದು ವೈಟಮಿನ್ ಇ ಕ್ಯಾಪ್ಸೂಲ್ನ ತೊಗೊಂಡು ಸೊ ಆ ಒಂದು ಆಯಿಲ್ ಲೈಕ್ ಪಿನ್ ಸಹಾಯದಿಂದ ತೂತನ್ನ ಮಾಡ್ಕೊಳ್ಳಿ. ಸೊ ಆ ಬಂದಿರೋಂಥ ಆಯಿಲ್ ಏನಿದೆಯೋ ಅದನ್ನು ನೀವು ಕ್ಯೂಟಿಪ್ ಬಡ್ನ ಸಹಾಯದಿಂದ ನಿಮ್ಮ ಐಲ್ಯಾ
ಐಲ್ಯಾಷಸ್ಗೆ ನೀವು ಅಪ್ಲೈ ಮಾಡಬೇಕು. ಸೊ ನೀವು ಈ ರೀತಿ ಮಾಡೋದ್ರಿಂದ ಒಂದು ನಿಮ್ಮ ಐಲ್ಯಾಷಸ್ ಯಾವಾಗಲೂ ಹೈಡ್ರೇಟ್ ಮತ್ತು ಮಾಯಿಶ್ಚರೈಸ್ಡ್ ಆಗೇ ಇರುತ್ತೆ, ಜೊತೆಗೆ ಐಲ್ಯಾಷಸ್ನ ಅದು ಗ್ರೋ ಮಾಡಲಿಕ್ಕೆ ಸಹ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು ರೆಮಿಡಿನೂ ಸಹ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ, ತುಂಬ ಎಫೆಕ್ಟಿವ್ ಆಗಿ ನಿಮಗೆ ಈ ಒಂದು ರಿಸಲ್ಟ್ ಕೊಡುತ್ತೆ. ಸೊ ನೆಕ್ಸ್ಟ್ ರೆಮಿಡಿ ಬಂದು ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್. ಸೊ ಇಲ್ಲಾಂತಂದರೆ ಆಲಿವ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಎರಡು ಮಿಕ್ಸ್ ಮಾಡಿಯೂ ಸಹ ನೀವು ಯೂಸ್ ಮಾಡ್ಬೋದು. ಸೊ ನಾನು ಜನರಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ತೀನಿ ಆಲಿವ್ ಆಯಿಲ್. ಸೊ ಈ ಒಂದು ಆಲಿವ್ ಆಯಿಲ್ನ ನೀವು ತೊಗೊಂಡು ಅದೇ ರೀತಿ ಕ್ಯೂಟಿಪ್ ಅಥವಾ ಮಸ್ಕಾರ ಅದು ವಾಂಡಿಂದ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ಅಪ್ಲೈ ಮಾಡಿ ಲೈಕ್ ನೈಟ್ ಅವತ್ತು ಅಪ್ಲೈ ಮಾಡಿ ಬೆಳಗ್ಗೆ ಅವತ್ತು ನೀವು ವಾಶ್ ಮಾಡಿ. ಸೊ ಈ ಒಂದು ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಏನು ಮಾಡತ್ತಪ್ಪ ಅಂತಂದರೆ ಅದೇ ಹೈಡ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಐಲ್ಯಾಷಸ್ನ ಲಾಂಗ್ ಆಗಿ ಅಥವಾ ಥಿಕ್ ಆಗಿ ಬರಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಚೆನ್ನಾಗಿದೆ, ಸೊ ಟ್ರೈ ಮಾಡ್ಬೋದು. ಸೊ ನೋಡಿದ್ರಲ್ಲ ಈ ಒಂದು ನಾಲ್ಕು ರೆಮಿಡಿಗಳು ತುಂಬಾ ಎಫೆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಖಂಡಿತ ಟ್ರೈ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ವಿತಿನ್ 2-3 weeks ನಿಮಗೆ ಸಿಗುತ್ತೆ. ಸೊ ಈ ಒಂದು ನಾಲ್ಕು ರೆಮಿಡಿಯಲ್ಲಿ ನನ್ನ ಪರ್ಸನಲ್ ಫೇವ್ರೇಟ್ ಬಂದು ಕ್ಯಾಸ್ಟರ್ ಆಯಿಲ್. ಸೊ ಕ್ಯಾಸ್ಟರ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡೋದ್ರಿಂದ ತುಂಬ ಕ್ವಿಕ್ಕಾಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ. ಆಮೇಲೆ ಐಲ್ಯಾಷಸ್ಸು ಅಷ್ಟೇ ತುಂಬ ಥಿಕ್ಕಾಗೆ ಬರುತ್ತೆ, ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಸೊ ನಾಲ್ಕು ಎಫೆಕ್ಟಿವ್ ಇದೆ, ಬಟ್ ನನ್ನ ಪರ್ಸನಲ್ ಫೇವ್ರೇಟ್ ಬಂದು ಕ್ಯಾಸ್ಟರ್ ಆಯಿಲ್ದು. ಸೊ ಟ್ರೈ ಮಾಡಿ, ನಿಮಗೆ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ಏನಾದರೂ ಕ್ವೆಶನ್ಸ್ ಅಥವಾ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಥರ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಫಾಲೋ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ, ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ. ಬಾಯ್ ಗಾಯ್ಸ್.